ಯೋಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ತುಮಕೂರಿನ ಚಿಕ್ಕಪೇಟೆಯ 95 ವರ್ಷದ ಜಯಮ್ಮ ಅವರು ತಮ್ಮ ನಿವಾಸದಲ್ಲೇ ಮತದಾನ ಮಾಡಿದರು. ಏಪ್ರಿಲ್ 26ರಂದು ನಡೆಯುವ ಮೊದಲ ಹಂತದ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತಗಟ್ಟೆಗೆ ಬಂದು ಮತದಾನ ಮಾಡಲು ಆಗದಂತಹ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆಯಿಂದಲೇ ಮತದಾನ ಮಾಡುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ. ಈಗಾಗಲೇ ಲೇಬರ್ ಕಾಲೋನಿಯ ಇಬ್ಬರು ಹಿರಿಯ ನಾಗರಿಕರು ಮನೆಯಲ್ಲೇ ಮತದಾನವನ್ನ ಮಾಡಿದ್ದಾರೆ. ಅದೇ ರೀತಿ ಚಿಕ್ಕಪೇಟೆಯ 95 ವರ್ಷದ ಜಯಮರವರ ನಿವಾಸಕ್ಕೆ ಚುನಾವಣಾ ಸಿಬ್ಬಂದಿ ತೆರಳಿ ಅಲ್ಲಿಯೇ ಮತದಾನ ಮಾಡಿಸುವಲ್ಲಿ ಯಶಸ್ವಿಯಾದರು. ಒಟ್ಟಾರೆ ತುಮಕೂರು ನಗರದಲ್ಲಿ 85 ವರ್ಷ ಮೇಲ್ಪಟ್ಟ 337 ಮತದಾರರು ಇದ್ದಾರೆ. ಲೋಕಸಭಾ ಚುನಾವಣಾ ಪ್ರಚಾರದ ಭರಾಟೆ ಬಲು ಜೋರಾಗಿಯೇ ಇದೆ. ಇದರ ಮಧ್ಯೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿದ್ದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಗ್ಯಾರಂಟಿ ಯೋಜನೆಯಿಂದ ಗ್ರಾಮೀಣ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿದ ಮಾತು ಈಗ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ತುಮಕೂರು ಅಂತೂ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡಿ. ಆಕ್ರೋಶ, ಧಿಕ್ಕಾರಕ್ಕೆ ಪ್ರತಿಯಾಗಿ ಪ್ರತಿಭಟನೆ. ಇಡೀ ಜಿಲ್ಲಾಡಳಿತದ ವಿರುದ್ಧ ಮಹಿಳಾ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಮತ್ತೊಂದೆಡೆ ಪೊಲೀಸರು ಸರ್ಪಗಾವಲಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸುತ್ತುವರೆದಿದ್ದಾರೆ. ಅಷ್ಟಕ್ಕೂ ಇಷ್ಟೆಲ್ಲ ದೃಶ್ಯ ಕಂಡು ಬಂದಿದ್ದು ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು. ಹೌದು, ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಅಕ್ಷರಶಃ ರಣರಂಗವಾಗಿತ್ತು. ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರು ನಿನ್ನೆ ಮಾಡಿದ ಆ ಒಂದು ಕಾರ್ಯದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಸಿಡಿದೆದ್ದಿದ್ದರು. ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದರು. ಅಸಲಿಗೆ ಈ ಆಕ್ರೋಶಕ್ಕೆ ಮುಖ್ಯ ಕಾರಣ ನಿನ್ನೆ ನಡೆದ ಆ ಒಂದು ಘಟನೆ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಹೌದು, ನಿನ್ನೆ ತುಮಕೂರು ನಗರದ ಕುಂಚಿಟಿಗರ ಸಮುದಾಯ ಭವನದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಭಾಷಣದ ವೇಳೆಯೇ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಧಿಕ್ಕಾರ ಎಂದು ಇಬ್ಬರು ಕಾಂಗ್ರೆಸ್ ಮಹಿಳೆಯರು ಇದ್ದಕ್ಕಿದ್ದಂತೆ ಘೋಷಣೆ ಕೂಗಿದ್ರು. ಒಂದು ಕ್ಷಣ ಇಡೀ ಸಭೆ ಗೊಂದಲಮಯವಾಗಿತ್ತು. ತಕ್ಷಣ ಅಲ್ಲಿಂದ ಮಹಿಳಾ ಪೊಲೀಸರು ಧಿಕ್ಕಾರ ಕೂಗಿದ ಮಹಿಳೆಯರನ್ನ ವಶಕ್ಕೆ ಪಡೆದ್ರು. ನಂತರ ಸಭೆ ಆರಂಭವಾಯಿತು. ಇತ್ತೀಚೆಗೆ ಚುನಾವಣಾ ಪ್ರಚಾರಕ್ಕೆ ತುಮಕೂರಿಗೆ ಆಗಮಿಸಿದ್ದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಭಾಷಣದ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಭಾಗದ ಮಹಿಳೆಯರು ದಿಕ್ಕು ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ರಾಜ್ಯಾದ್ಯಂತ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಲು ಮುಂದಾಯಿತು. ಅದರ ಒಂದು ಭಾಗವಾಗಿ ನಿನ್ನೆ ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಅವರ ಉಪಸ್ಥಿತಿಯಿಂದ ನಡೆಯುತ್ತಿದ್ದ ಸಭೆಯಲ್ಲಿ ಇದ್ದಕ್ಕಿದ್ದಂತೆ ಮಹಿಳೆಯರು ಎಚ್ಡಿಕೆ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇದರಿಂದ ವಿಚಲಿತರಾದ ದೇವೇಗೌಡರು ಸ್ವಲ್ಪ ಹೊತ್ತು ಭಾಷಣ ಮಾಡುವುದನ್ನೇ ನಿಲ್ಲಿಸಿಬಿಟ್ರು. ತಕ್ಷಣ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ ನಂತರ ಸಭೆ ಪುನರಾರಂಭ ಆಯಿತು. ಆದರೆ ಮಾಜಿ ಪ್ರಧಾನಿಗಳ ಸಭೆಯಲ್ಲೇ ಇಂತಹ ಭದ್ರತಾ ಲೋಪ ಉಂಟಾಗಿದ್ದು ಅದಕ್ಕೆ ಜಿಲ್ಲಾ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಗಲಾಟೆ ಅಲ್ರಿ, ಹತಾಶರಾಗಿದ್ದಾರೆ, ಹತಾಶರಾಗಿದ್ದಾರೆ ಎಲ್ಲರೂ. ಒಂದ್ ಕಡೆ ನೀವು ಆಯ್ತಪ್ಪ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಮೊನ್ನೆ ಕಾರ್ಯಕ್ರಮ ಕುಮಾರಸ್ವಾಮಿ ಇವತ್ತು ದೇವೇಗೌಡರು ಬಂದಾಗ ನಾನು ಮಾಡೋ ಕಾರ್ಯಕ್ರಮ
ಎಲ್ಲವೂ ನೋಡಿ. ನಿನ್ನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ತಾವೇ ನೋಡಿದ್ದೀನಿ, ನಾನೇ ನೋಡಿದ್ದೀನಿ. ಏನನ್ನಿಸ್ತದೆ ನಿಮಗೆ, ನಿಮ್ಮ ಅಭಿಪ್ರಾಯ ಹೇಳು, ನಿಮ್ಮ ಅನುಭವ ಹೇಳು. ದೇವೇಗೌಡ ಅವಮಾನ ಮಾಡಿದ್ರು. ಅವಮಾನ ನೋಡ್ರಿ, ದೇವೇಗೌಡರು ಒಂದು ದೊಡ್ಡ ಸಮುದ್ರ ರೀ. ಈ ಚಿಟ್ಟೆಪಟ್ಟೆಗಳೆಲ್ಲ ಅವ್ರು ಯಾಕೆ ತಲೆ ಕೆಡಿಸ್ಕೋತಾರೆ? ಈ ದೇಶ ಕಂಡ ಒಬ್ಬ ಅಪರೂಪದ ರೈತ ನಾಯಕರು ಅನ್ನೋದಕ್ಕಿಂತಾಗಿ ಮಾಜಿ ಪ್ರಧಾನಿಗಳು ಎಲ್ಲ ಒಂದ್ಕಡೆ ಈ ತರ ಮಾಡಿ ಅವ್ರು ಆಗ್ಲೇ ಧನ್ಮನ ಕುಮಾರಸ್ವಾಮಿ ಅವರು ಬೆಳಿಗ್ಗೆನೆ ಪ್ರತಿಯೊಂದು ಕ್ಲಾರಿಫಿಕೇಶನ್ ಮಾಡಿದ ನಿಮಗೂ ಗೊತ್ತಿದೆ. ಯಾರು ಎರಡು ಮಕ್ಕಳಿಗೆ ಕಳಿಸ್ಬಿಟ್ಟು ಅವ್ರಿಗೆ ಏನಂದ್ರೆ ಏನಾದ್ರು ಒಂದಾಗ್ಲಿ ನ್ಯೂ ಸೆನ್ಸ್ ಅದಕ್ಕೆ ತಕ್ಕಂತೆ ನೀವು ಏನ್ ಮಾಡ್ತೀರಿ? ನಮ್ಮನ್ನು ಬಿಡ್ತೀರಾ? ನೋಡಿ ನೋಡಿ, ಅವ್ರಿಗೆ ಡೈವರ್ಟ್ ಆಗ್ಬೇಕು. ನೀವೇನ್ ಮಾಡ್ತಾರೆ ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೀರಿ, ಅದನ್ನು ಒಂಚೂರು ತೋರಿಸ್ತೀರಿ, ಇದನ್ನ ಪೂರ್ತಿ ತೋರಿಸ್ತೀರಿ. ನಿಮ್ದು ಸ್ಪಷ್ಟನೆ ಕೇಳ್ತಿದೀವಲ್ಲ ಸರ್. ನಾನು ಹೇಳ್ತೀರಲ್ಲಣ್ಣ ಇಷ್ಟೇ, ಇದು ಹತಾಶರಾಗಿದ್ದಾರೆ. ಹತಾಶ ಭಾವನೆಯಿಂದ ಮಾಡಿರ್ತಕ್ಕಂಥ ಒಂದು ಸ್ವಯಂಕೃತ ಅವರ ಭಯ ಭಯ ಬಂದಿದೆಯಾ ಸರ್? ಭಯ ಬಂದ ನಾನು ಹತಾಶ ಸರ್. ಈಗ ಪೊಲೀಸ್ ಸೆಕ್ಯೂರಿಟಿ ಇತ್ತು, ಎಲ್ಲ ಇತ್ತು, ಏನು ಭದ್ರತಾ ಭದ್ರತೆ ಲೈಪಲ್ಯ ನೇಪ ಇದು ವೈಫಲ್ಯ ಅಂತ ನಾನು ಇವಾಗ ಹೇಳ್ತಾ ಇರೋಂಗಿಲ್ಲ. ಯಾರೋ ಕಳಿಸ್ತಾರೆ, ಇದೆಲ್ಲ ಮಾಡ್ತಾರೆ, ಏನು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇಷ್ಟೆಲ್ಲ ಬೆಳಿಗ್ಗೆಯಿಂದ ಇಷ್ಟೊಂದು ಸಕ್ಸಸ್ ಆಯ್ತು, ಮತ್ತೆ ಯಾವ್ದೋ ಒಂದು ಬೇಕಲ್ಲ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತೆಯರು ದೇವೇಗೌಡರ ಸಭೆಯಲ್ಲಿ ಸೃಷ್ಟಿಸಿದ್ದ ಗೊಂದಲವನ್ನ ವಿರೋಧಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ತುಮಕೂರು ನಗರ ಶಾಸಕ ಜಿವಿ ಜ್ಯೋತಿ ಗಣೇಶ್, ಒಬ್ಬ ಮಾಜಿ ಪ್ರಧಾನಿಗೆ ಮಾಡಿದ ದೊಡ್ಡ ಅವಮಾನ ಇದು, ಹಾಗೂ ಜಿಲ್ಲಾಡಳಿತದ ಭದ್ರತಾ ಲೋಪ ಉಂಟಾಗಿದೆ. ಕಾಂಗ್ರೆಸ್ ಪಕ್ಷದವರು ಚುನಾವಣೆ ಮಾಡದ್ರಲ್ಲಿ ಅದನ್ನ ಬಿಟ್ಟು ಶಿಖಂಡಿ ರಾಜಕಾರಣ ಮಾಡುವುದು ಬೇಡ ಅಂತ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಕಿಡಿಕಾರಿದ್ದಾರೆ. ಏನ್ ಮಾಡಕ್ ಹೋಗಿದ್ರು ಗೊತ್ತಿಲ್ಲ, ಒಂದು ಘೋಷಣೆ ಉಳ್ಕೊಂಡು ಒಳಗೆ ಬರಬಹುದು. ಇದು ಖಂಡನಾರ್ಹ. ಒಂದು ತುಮಕೂರು ಜಿಲ್ಲೆನಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂತ ಒಂದು ಘಟನೆ ನಾವು ನೋಡಿಲ್ಲ. ಯಾವ್ದೇ ಅಪೋಸಿಷನ್ ಪಾರ್ಟಿಗಳು ಕೂಡ ಒಂದು ಗೌರವಯುತವಾಗಿ ಏನಿದ್ರು ಪ್ರೆಸ್ ಮೀಟ್ ಅಲ್ಲಿ ಹೇಳೋದು ಮತ್ತೊಂದು ಹೇಳೋದು. ಆದ್ರೆ ಈ ರೀತಿ ಕಳಿಸುವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡುವಂಥದ್ದು. ಅವ್ರು ಏನಾರ ತಾಕತ್ ಇದ್ರೆ ಎಲೆಕ್ಷನ್ ಮಾಡಬೇಕು. ಇಲ್ಲಿ ಕಳಿಸಿ ಯಾರೋ ಸಿಕ್ಕಂಡಿ ಕೊಡ್ತಾರೆ, ಇವರು ಯಾರನ್ನೋ ಕಳಿಸಿ, ಇವರು ನೇರ್ಮ ಬರಬೇಕಿತ್ತು. ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ದೇವರ ಮೇಲೆ ಏನ್ ಮಾಡಕ್ ಬಂದಿದ್ರು, ಇದು ನಾವು ಎಷ್ಟರಿಗೆ ಮಾತಾಡಿ ಖಂಡಿಸ್ತೀವಿ ಅಂತ ನಮ್ಮ ಕ್ಯಾಂಡಿಡೇಟ್ ಇರ್ಬೋದು, ಜೆಡಿಎಸ್ ನ ಮುಖಂಡರ್ಬೋದು, ಬಿಜೆಪಿ ಮುಖಂಡರುಗಳು, ನಾವು ಎಸ್ಪಿಯವ್ರು ಮುಂಚೆನೆ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ ಏನೋ ಒಂದು ಆಗುತ್ತೆ ಅಂತ ಹೇಳಿ ನಮ್ಮ ನಗರಾಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ರು. ಅದೇ ಅವ್ರು ಬಂದೋಬಸ್ತ್ ಮಾಡಿದ್ರು ಈ ರೀತಿ ಮಧ್ಯೆ ಬಂದು ಮಾಡಿದಾಗ ಈ ರೀತಿ ಖಂಡನಾರ ಮತ್ತು ಕಾಂಗ್ರೆಸ್ ಮುಖಂಡರುಗಳೇ ಇದು ಶೋಭೆ ತರೋದಲ್ಲ. ಯಾಕಂದ್ರೆ ಅವ್ರಾಗ ಅವ್ರು ಬರಲ್ಲ, ಅವ್ರು ಯಾರಿಗೂ ಧೈರ್ಯ ಇರಲ್ಲ. ಯಾರೋ ಚುನಾವಣೆ ಮಾಡಿ ಕಳಿಸಿರ್ತಾರೆ, ಅವ್ರಿಗೆ ದಮ್ ಇದ್ರೆ ಹೋಗಿ ಓಟ್ ಹಾಕ್ಸ್ಕೊಳ್ಳಿ, ಜನರ ಹತ್ರ ಹೋಗಿ ಕೇಳ್ತಾರೆ. ಈ ರೀತಿ ಬಂದು ಒಂದು ಸಭೆ ಮಾಡಬೇಕಾದ್ರೆ ಬಂದು ಈ ರೀತಿ ಮಾಡುವಂಥದ್ದು ಅವ್ರಿಗೆ ಗೌರವ ತರೋಂಥದ್ದಲ್ಲ, ಮತ್ತು ಯಾರೇ ಇರಲಿ ಕೂಡ ಇದು ಅವರಿಗೆ ಗೌರವ ತರೋಂಥದ್ದಲ್ಲ. ಅವ್ರಿಗೆ ತಾಕತ್ ಇದ್ರೆ ಹೋಗಿ ಎಲೆಕ್ಷನ್ ಮಾಡಬೇಕು, ಇದು ಮಾಡೋದಲ್ಲ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದು ಯಾವ ರೀತಿ ನೆಕ್ಸ್ಟ್ ಆಕ್ಷನ್ಸ್ ಆಗಬೇಕು. ಭಯಾ ಸೃಷ್ಟಿ, ಸೋಲಿನ ಭೀತಿ. ಈಗ ಫಸ್ಟ್ 15 ದಿವಸ ಇಡೀ ಜಿಲ್ಲೆನಲ್ಲಿ ನಮ್ಮ ಕ್ಯಾಂಡಿಡೇಟು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಕಡೆ ಹೋಗಿದ್ದೀವಿ. ಲಾಸ್ಟ್ ಒಂದು ವಾರದಿಂದ ಬಂದಂತ ಮುಖಂಡರುಗಳು ಆ ಸಭೆಗಳಲ್ಲಿರುವಂತಹ ಜನಸ್ತೋಮ ನೋಡಿ ಇವರು ಹತಾಶರಾಗಿದ್ದಾರೆ. ಈ ರೀತಿ ಏನೋ ಜನ ಡೈವರ್ಟ್ ಮಾಡೋದಕ್ಕೆ ಯಾವ್ದೋ ಸಣ್ಣ ಪುಟ್ಟ ಹೇಳಿ ಅದೇನೋ ಕಣ್ಣೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ಬಂದೇನೋ ಮಾಡ್ತಿದ್ದಾರೆ. ಅವರು ಸೋಲೋದು ಖಚಿತ. ಮುಂಚೆನೆ ಈಗ ಆಗುತ್ತೆ ಅಂತ ಗೊತ್ತಿತ್ತು ಯಾವ ರೀತಿ ಮಾಹಿತಿ? ಒಟ್ಟಾರೆಯಾಗಿ HDK ಅವರ ದಾರಿ ತಪ್ಪಿದ್ದಾರೆ ಎಂಬ ಹೇಳಿಕೆಯಿಂದ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಮೂಡಿಸುತ್ತಿದ್ದು ಕಾಂಗ್ರೆಸ್ ಇದನ್ನೇ ಚುನಾವಣೆ ಮುಗಿಯುವವರೆಗೂ ಜೀವಂತವಾಗಿರಿಸಿಕೊಳ್ಳಲು ಯೋಚನೆ ಮಾಡಿದೆ. ಆದರೆ ಬಿಜೆಪಿ ಮತ್ತು JDS ನಾಯಕರು HDK ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವ ಮೂಲಕ ಚುನಾವಣೆಯನ್ನ ಎದುರಿಸಲು ಮುಂದಾಗಿದ್ದಾರೆ. ಆದರೆ ಚುನಾವಣೆಯಲ್ಲಿ ಮತದಾರ ಯಾರ ಕಡೆ ತಮ್ಮ ಒಲವನ್ನ ತೋರಲಿದ್ದಾನೆ ಎಂದು ಫಲಿತಾಂಶದಲ್ಲಿ ಗೊತ್ತಾಗಲಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಲೋಕಸಭಾ ಚುನಾವಣೆಗೆ ತುಮಕೂರು NDA ಅಭ್ಯರ್ಥಿ ವಿ ಸೋಮಣ್ಣನ ಪರ ಪ್ರಚಾರ ಮಾಡಲು ಕೊರಟಗೆರೆಗೆ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು ಆಗಮಿಸಿ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೊರಟಗೆರೆ ಸಮಾವೇಶದಲ್ಲಿ ಮಾತನಾಡಿದ ದೇವೇಗೌಡರು, ನನ್ನ ಸುದೀರ್ಘ ರಾಜಕೀಯದಲ್ಲಿ 15 ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ, 3 ಸಾರಿ ಸೋತಿದ್ದೇನೆ. ರಾಜಕೀಯ ಚದುರಂಗದಾಟದಲ್ಲಿ ಯಾವಾಗ ಏನು ಆಗುತ್ತೆ ಊಹೆ ಮಾಡೋಕೆ ಆಗೋದಿಲ್ಲ. ನಿನ್ನೆ ನನ್ನ ಜೀವನದ ಸುದೀರ್ಘ ಅನುಭವವನ್ನ ಮೋದಿ ಅವರ ಮುಂದೆ ಹಂಚಿಕೊಂಡಿದ್ದೇನೆ. ನಾನು ಮೋದಿ ಅವರ ಭಾಷಣದಿಂದ ತುಂಬಾ ಪ್ರಭಾವಿತನಾಗಿದ್ದೇನೆ. ಕಾರಣ, ಯಾವ ಟ್ರಿಬ್ಯುನಲ್ ಬೆಂಗಳೂರಿಗೆ ನೀರಿಲ್ಲ ಅಂತ ಬರೆದಿದ್ರು, ಅದೇ ವಿಷಯವನ್ನ ಈ ರಾಷ್ಟ್ರದ ಪ್ರಧಾನಿಗಳು ಎಲ್ಲರಿಗೂ ಮನದಟ್ಟು ಆಗುವಂತೆ ನಿನ್ನೆ ಪ್ರಸ್ತಾಪ ಮಾಡಿದ್ರು. ಇದು ಬಹಳ ಮುಖ್ಯ. ಅನಾವಶ್ಯಕವಾಗಿ ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಲಾಗುವುದಿಲ್ಲ. ಸೋಮಣ್ಣ ಅವರ ಗೆಲುವು ದೇವೇಗೌಡರ ಗೆಲುವು ಅಂತ ತಿಳಿಸಿದ್ರು. ಮುಖಂಡರುಗಳು
ನನ್ನ ರಾಜಕೀಯ ಶ್ರೇಯಸ್ಸಿಗಾಗಿ ದುಡಿದವರಿದ್ದಾರೆ. ನನ್ನ ಸುದೀರ್ಘ ರಾಜಕೀಯ ಜೀವನ 15 ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. 3 ಸಾರಿ ಸೋತಿದ್ದೇನೆ. ಈ ರಾಜಕೀಯ ಚದುರಂಗದಾಟದಲ್ಲಿ ಯಾವ್ಯಾವ ಸಂದರ್ಭ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಊಹೆ ಮಾಡಲಿಕ್ಕಾಗಲ್ಲ. ನಿನ್ನೆ ಪ್ರಧಾನಮಂತ್ರಿಗಳು, ನಾನು, ಯಡಿಯೂರಪ್ಪನವರು ಲೋಕಸಭೆಗೆ ನಿಂತಂಥ ಎಲ್ಲ ಅಭ್ಯರ್ಥಿಗಳು, ಮಾಜಿ ಮಂತ್ರಿಗಳು ಕೊರಟಗೆರೆ ಪ್ರಚಾರ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಮಾತನಾಡಿ, ದೇವೇಗೌಡರು ನಿನ್ನೆ ಸಾಯಂಕಾಲ ಮೋದಿಯವರ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇಶಕ್ಕೆ ಸಂದೇಶ ಕೊಟ್ಟಿದ್ದನ್ನ ನೋಡಿದ್ದೇವೆ. ದೇಶ ಇವತ್ತು ಸುಸೂತ್ರವಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ನರೇಂದ್ರ ಮೋದಿಯವರ ಕಾರ್ಯವೈಖರಿಯೇ ಕಾರಣ. 3ನೇ ಬಾರಿ ಕೂಡ ನರೇಂದ್ರ ಮೋದಿಯವರನ್ನ ಪ್ರಧಾನಿಯಾಗಿ ಮಾಡಬೇಕು, ದೇವೇಗೌಡರು ಹೀಗಂತ ಸಂಕಲ್ಪ ಮಾಡಿದ್ದಾರೆ. ಸಿದ್ದರಾಮಯ್ಯ ನಿನ್ನೆ ಒಂದು ಮಾತನ್ನ ಹೇಳಿದ್ದಾರೆ, ಸೋಮಣ್ಣನವರು ಎಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ ತೋರಿಸಿ ಅಂತ. ಸುಮ್ಮನೆ ದುರಹಂಕಾರದಿಂದ ಮಾತನಾಡಬಾರದು ಅಂತ ತಿರುಗೇಟನ್ನ ನೀಡಿದ್ರು. ಕೊನೆ ಹಂತಕ್ಕೆ ತಂದಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಒಂದು ಪ್ರಶ್ನೆಯನ್ನ ನಿಮಗೆ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ತಾವೇ ಮೊನ್ನೆ ಚಂದ್ರಾಲಯ ಹೋಟೆಲ್ಲಿ ನಿಮ್ಮ ಕನಕ ಗುರುಪೀಠವನ್ನು ಕಾರ್ಯಕ್ರಮಕ್ಕೆ ಹೋಗಿದ್ರಿ, ಇದು ಸರ್ಕಾರದ ಬಿಲ್ಡಿಂಗಾ ಇಲ್ಲ ಸ್ವಂತದ ಅಂತ ನೀವು ಕೇಳಲಿಲ್ವಾ ಸ್ವಾಮಿ? ಅದು ಕೂಡ ಸೋಮಣ್ಣ ಕಟ್ಟಿದ್ದೇನೆ. 250 ಬೆಡ್ಡಿನ ಆಸ್ಪತ್ರೆಗಳು ಗೋವಿಂದನಾಥ ನಗರದಲ್ಲಿ ಕಟ್ಟಿ ಮಾಡಿ ಓಪನ್ ಮಾಡಿದ್ರೆ 1 ವರ್ಷ ಆಯ್ತಾ ಬತ್ತು, ಅದನ್ನು ಸುಸರ್ಜಿತವಾಗಿ ನಡ್ಸೋಕೆ ಆಗ್ತಾ ಇದೆಯಾ ಸ್ವಾಮಿ? ನೀವು 68 ಬೆಡ್ಡಿನ ಡಯಾಲಿಸಿಸ್ ಆಸ್ಪತ್ರೆಯನ್ನು ನಾನು ಮಾಡಿದ್ದೀನಿ, ಅದಕ್ಕೂ ಸಂಗೊಳ್ಳಿ ರಾಯಣ್ಣ ಡಯಾಲಿಸಿಸ್ ಆಸ್ಪತ್ರೆ ಅಂತ ಇಟ್ಟಿದ್ದೀನಿ, ನೋಡಿಲ್ವ ಸ್ವಾಮಿ? ನೀವು ಒಂದು ಮಾತನ್ನು ಹೇಳ್ತೀನಿ, ತಾವೇ ಮಂತ್ರಿಗಳಾಗಿದ್ರಿ, ಚಾಮರಾಜನಗರ ಜಿಲ್ಲೆಗೆ ನೀರೇ ಬರೋದಿಲ್ಲ ಅಂತ ಹೇಳ್ತಾ ಇದ್ರಿ, 231 ಕೆರೆಗಳಿಗೆ 400 ಕೋಟಿಗೂ ಮೇಲ್ಪಟ್ಟು ದುಡ್ಡನ್ನು ಕೊಟ್ಟು ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ, ಸನ್ಮಾನ್ಯ ಕುಮಾರಸ್ವಾಮಿಯವ್ರ ಕಾಲದಲ್ಲಿ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವ್ರ ಕಾಲದಲ್ಲಿ ಆ ಕೆರೆಗಳಿಗೆ ನೀರನ್ನು ತುಂಬಿಸೋದಕ್ಕೆ ಈ ಸೋಮಣ್ಣನ ಪಾತ್ರ ಇದೆಯೋ ಇಲ್ವೋ ಸಿದ್ದರಾಮಯ್ಯ ಸಾಹೇಬರೇ ನೀವೇ ಹೇಳಿ. ಒಂದು ಮಾತನ್ನು ಹೇಳ್ತೀನಿ, ಎಲ್ಲೋ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ, ನೀವು ರಾಜ್ಯದ ಮುಖ್ಯಮಂತ್ರಿ, 7.5 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ, ಏಕವಚನ ಪ್ರಯೋಗವನ್ನು ದಯಮಾಡಿ ನಿಲ್ಲಿಸ್ಬೇಕಾಯ್ತದೆ, ದಯಮಾಡಿ ನಿಲ್ಲಿಸ್ಬೇಕಾಯ್ತದೆ. ಇದು ನಿಮ್ಮ ಸಂಸ್ಕಾರ ಅಲ್ಲ, ಇದು ನಿಮ್ಮ ನಡವಳಿಕೆ ಅಲ್ಲ. ನಾನು ನಿಮ್ಮಷ್ಟೇ ಕೆಲಸ ಮಾಡಿದ್ದೀನಿ, ಅದೃಷ್ಟ ಆಯಿತು ಯಾವುದೋ ಜನ್ಮದ ಪುಣ್ಯ ನಿಮ್ಮ ಮುಖ್ಯಮಂತ್ರಿ ಆದ್ರಿ. ಅರ್ಹತೆ ಅನ್ನೋದು ಯಾರ ಮನೆಯ ಸ್ವತ್ತಲ್ಲ, ಅರ್ಹತೆ ಇದ್ದಂಥವ್ರಿಗೆ ಅವಕಾಶಗಳು ಸಿಗ್ತಕ್ಕಂಥದ್ದು ಭಾರಿ ಕಡಿಮೆ, ಇದನ್ನು ತಾವು ಯೋಚನೆ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬರೇ. ಒಟ್ಟಾರೆಯಾಗಿ ಸ್ಪರ್ಧಿಸಿ ಸೋಲು ಕಂಡಿದ್ದ ದೇವೇಗೌಡರು ತಮ್ಮದೇ ಶಿಷ್ಯನ ಮುಖೇನ ಗೆಲುವಿನ ನಗಾರಿ ಬಾರಿಸಲು ಸಜ್ಜಾಗಿದ್ದು ತುಮಕೂರಿನಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ದೇವೇಗೌಡರ ಅನುಕಂಪದ ಅಲೆ ಸೋಮಣ್ಣಗೆ ವರವಾಗಿ ಪರಿಣಮಿಸುತ್ತಾ ಎಂಬುದನ್ನ ಚುನಾವಣಾ ಫಲಿತಾಂಶದಲ್ಲಿ ಕಾದು ನೋಡಬೇಕಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿ ಕೊರೋನಾ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ಹಗರಣದ ಬಗ್ಗೆ ತನಿಖೆ ಆದೇಶ ನೀಡಿದ್ದು ಶೀಘ್ರದಲ್ಲೇ ಡಾಕ್ಟರ್ ಕೆ ಸುಧಾಕರ್ ಜೈಲಿಗೆ ಹೋಗುವುದು ಖಚಿತ ಅಂತ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಭವಿಷ್ಯ ನುಡಿದಿದ್ದಾರೆ. ನಗರದ ನೆಹರೂಜಿ ಕಾಲೋನಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಡಾಕ್ಟರ್ ಕೆ ಸುಧಾಕರ್ ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ನಿಂದ ಹಿಡಿದು ಪ್ರತಿಯೊಂದು ಔಷಧಿ, ಬೆಡ್, ಆಕ್ಸಿಜನ್ ಇನ್ನಿತರೆ ವಸ್ತುಗಳಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಮಾಡಿ ಇಂದು ಮತಯಾಚನೆಗೆ ಬರುತ್ತಿರುವುದು ಇವರಿಗೆ ಯಾವ ನೈತಿಕ ಹೊಣೆ ಇದೆ ಅಂತ ಪ್ರಶ್ನಿಸಿದ್ರು. ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ 24 ಮಂದಿ ಸಾವನ್ನಪ್ಪಿದ್ರು. ಆದರೆ ಆಗಿನ ಆರೋಗ್ಯ ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿ ಕೇವಲ 2 ಮಾತ್ರ ಮೃತಪಟ್ಟಿದ್ದಾರೆ ಅಂತ ನಿರ್ಲಕ್ಷ್ಯದ ಹೇಳಿಕೆಯನ್ನ ನೀಡಿ ಅಲ್ಲಿಂದ ಪಲಾಯನ ಮಾಡಿದ್ರು. ಎಂತಹ ಜನವಿರೋಧಿ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಮತ ನೀಡಬೇಡಿ ಅಂತ ತಿಳಿಸಿದ್ರು.
ನಮಗೆ ಓಟ್ ಹಾಕಿ, ನಾವು ಓಟ್ ಹಾಕಿ ದೇಶನ ಸುಭದ್ರ ಮಾಡಿದ್ದೀವಿ ಅಂತೇಳಿ ಬರ್ತಾರೆ. ಬಿಜೆಪಿಯಲ್ಲಿ ಒಬ್ಬರು ನಿಂತಿದ್ದಾರೆ ಈಗ, ಸುಧಾಕರ್ ಅಂತೇಳಿ ನಮ್ಮ ಮಂತ್ರಿ ಆಗಿದ್ರು, ಹಿಂದೆ ಆರೋಗ್ಯ ಮಂತ್ರಿ ಆಗಿದ್ರು, ಕರೋನಾ ಮಂತ್ರಿ ಆಗಿದ್ರು. ಕರೋನಾ ಕೋವಿಡ್ ಬಂದಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಲೂಟಿ ಮಾಡಿಬಿಟ್ರು. ಹಾ, ಮಾಸ್ಕ್ ಎಲ್ಲ 300, 500, 800 ಮಾರಿದ್ರು. ಬೆಡ್ಗಳು ಸಿಗಲಿಲ್ಲ, ವೆಂಟಿಲೇಟರ್ಗಳು ಇರಲಿಲ್ಲ, ಯಾರಿಗಾದರೂ ಆಕ್ಸಿಜನ್ ಬೇಕಂದ್ರೆ ಸಿಗಲಿಲ್ಲ. ಚಾಮರಾಜನಗರ ಆಸ್ಪತ್ರೆಯಲ್ಲಿ ರಾತ್ರಿ ಆಕ್ಸಿಜನ್ ನಿಂತೋಯ್ತು. 14 ಜನ ಪಾಪ ರಾತ್ರಿನೇ ಸತ್ತೋಗ್ಬಿಟ್ರು. 24 ಈ ಮಂತ್ರಿ ಹೋದ್ರು ಅಲ್ಲಿಗೆ, ಮಾರನೇ ದಿವಸ ಹೋಗಿ ಇಲ್ಲ, ಇಬ್ಬರೇ ಸತ್ತಿದ್ದು 24 ಅಂತ ಹೇಳಿ ಪ್ರೆಸ್ಗೆ ಹೇಳಿದ್ರು. ಅಲ್ಲಿರೋ ಎಲ್ಲ ಜನ, ಏನ್ರಿ ನಿಮ್ ಕಣ್ಣಿಗೆ ಕಾಣ್ತಿಲ್ವೇನ್ರಿ, ಇಲ್ಲಿ ಸತ್ತು ಬಿದ್ದಿರೋ ಶವಗಳು ನಿಮ್ ಮುಂದೆನೆ ಇದೆ, ಇದನ್ನ ಎಣಿಸೋಕಾಗ್ಲಿಲ್ಲ, ಬರೀ 2 ಅಂತ ಹೇಳ್ತೀರಿ ಅಂತೆಲ್ಲ ದಬಾಯಿಸಿದ್ರು. ತಲೆ ತಗಿಸ್ಕೊಂಡು ಬಂದ ಇದೆ ಮಂತ್ರಿ. ಒಬ್ಬ ಹೆಣ್ಣು ಮಗಳು ಡಾಕ್ಟರ್ ಹೆಂಡ್ತಿ ಪಾಪ, ಡಾಕ್ಟರ್ ಒತ್ತಡಕ್ಕೆ ಸತ್ತೋಗ್ಬಿಡ್ತಾರೆ, ಆ ಒತ್ತಡ ನನ್ನ ಕೈಯಲ್ಲಿ ಆಗಲ್ಲ ಅಂತ ಬಾಯಿಗೆ ಬಂದಾಗೆಲ್ಲ ಬೈತಾರೆ. ಆಯಮ್ಮ ಇದೆಲ್ಲ ಇದರಲ್ಲಿ ಬರುತ್ತೆ, 30 ಲಕ್ಷ ಕೊಡೋಕೆ ಬಂದಿದ್ದೀರೇನ್ರಿ, ನಮಗೆ ತಗೊಂಡೋಗ್ರಿ ನೀವು, ಬೇಕಿಲ್ಲ ಅಂತ ಬೈತಾಳೆ. ಕರ್ನಾಟಕ ರಾಜ್ಯ ಬರಗಾಲದಿಂದ ತತ್ತರಿಸುತ್ತಿದ್ದು ಈ ಬಗ್ಗೆ ಸಮಗ್ರ ವರದಿಯನ್ನ ಕೇಂದ್ರಕ್ಕೆ ಕಳುಹಿಸಿದರೂ ಸಹ ರಾಜ್ಯಕ್ಕೆ ಬಿಡಿಗಾಸು ಸಹ ಬರ ಪರಿಹಾರವನ್ನ ನೀಡಿಲ್ಲ. ಇದರಿಂದ ನಮ್ಮ ರಾಜ್ಯದ ತೆರಿಗೆ ಹಣವನ್ನ ಸಹ ಸಮರ್ಪಕವಾಗಿ ನೀಡದೆ ರಾಜ್ಯಕ್ಕೆ ಮೋಸವನ್ನ ಮಾಡುತ್ತಿದೆ. ಇಂತಹ ಮೋಸದ ಸರ್ಕಾರವನ್ನ ಕಿತ್ತೊಗೆಯುವ ಸಂದರ್ಭ ಬಂದಿದೆ. ಸರ್ಕಾರ ಉರುಳಿಸುವ ಅಸ್ತ್ರ ಚುನಾವಣೆ ಆಗಿದೆ ಅಂತ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಎಂಡಿ ರಫೀಕ್, ಕಲೀಂ ಉಲ್ಲಾ, ಮುಖಂಡರಾದ ಇಂದ್ರ ಕುಮಾರ್, ಇಬ್ರಾಹಿಂ ಹಾಗೂ ಇತರರು ಹಾಜರಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮಹಿಳೆಯರು ಮತ್ತು ಯುವಕರಿಗೆ ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ. ಆದರೆ ರಾಜ್ಯದ ರೈತರಿಗೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ನೀಡದೆ ಮೋಸ ಮಾಡಿದೆ ಅಂತ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶೆಂಪೂರ್ ಆರೋಪಿಸಿದ್ದಾರೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ, ಸ್ತ್ರೀಶಕ್ತಿ ಯೋಜನೆ ಹಾಗೂ ಯುವಕರಿಗೆ ಯುವನಿಧಿ ಹಣವನ್ನು ನೀಡಲಾಗ್ತದೆ. ಆದರೆ ರೈತರಿಗೆ ಯಾವ ಗ್ಯಾರಂಟಿ ಕೊಟ್ಟಿದ್ದೀರಾ ಅಂತ ಪ್ರಶ್ನಿಸಿದ ಅವರು, ರೈತರಿಗೆ ಸಿಗಬೇಕಾದ ಬರ ಪರಿಹಾರವನ್ನ ನೀಡಿಲ್ಲ, ಅಲ್ಲದೆ ರೈತರ ಜಮೀನುಗಳಿಗೆ ದಿನನಿತ್ಯ 7 ಗಂಟೆ ನಿರಂತರ ವಿದ್ಯುತ್ ನೀಡದೆ ತಾರತಮ್ಯವನ್ನ ಮಾಡುತ್ತಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ದೂರಿದ್ರು. ಈ ಹಿಂದೆ ಬಿಜೆಪಿಯೊಂದಿಗೆ 20 ತಿಂಗಳು 14 ಕಾಲ ನಡೆದ ಆಡಳಿತದಲ್ಲಿ ಸಚಿವನಾಗಿತ್ತು. ಬಿಜೆಪಿಯೊಂದಿಗೆ ಇದ್ದ ಕಂಫರ್ಟಬಲ್ ಕಾಂಗ್ರೆಸ್ನೊಂದಿಗೆ ಇರಲಿಲ್ಲ. ಆದ್ದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ತಿಳಿಸಿದ್ರು. ಆತರ ನೋಡಿ, ಅವರು 2 ಬಾರಿ ಮುಖ್ಯಮಂತ್ರಿಗಳು ಆಗೋದಿಲ್ಲ, ಮತ್ತೆ ಅವ್ರ ನಡವಳಿಕೆ ನಾವೆಲ್ಲ ಇಡೀ ಕರ್ನಾಟಕ ಜನ ನೋಡಿದ್ದಾರೆ. ಆ ರೀತಿ ಅವರು ಯಾವುದೇ ಒಂದು ಇದು ಹೇಳಿಕೆ ಕೊಟ್ಟಿಲ್ಲ ಅವರು. ಇವರು ಅದಕ್ಕೆ ತಿರುಚಿ ಹಿಂಗಾಯ್ತು, ಯಾಕಂದ್ರೆ ಇವ್ರ ಸಬ್ಜೆಕ್ಟ್ ಇಲ್ಲ, ನಾ ಹೇಳಲ್ಲ, ಇವೆಲ್ಲ ಹಳೆ ಡೈಲಾಗ್ ಅವ್ರು ಹೇಳ್ತಾರೆ. ಇವರು ಹೊಸ ಹೇಳ್ರಿ, ನಮ್ಮಲ್ಲಿ ಅಂತಾರೆ ಅವರೆಲ್ಲ ಈ ನಮ್ಮ ಹೈದರಾಬಾದ್ ಕನ್ನಡ ಪೊಪ್ಪಾಗಲೇ ಅಂತಾರ ಅವ್ರು. ಅವು ಈ ಕಡೆ ಏನಂದ್ರೆ ಮೈಸೂರಿನ ಹಂಗೆ ಅದನ್ನೆಲ್ಲ ಏನು ಬಿಡಲಿಲ್ಲ. ಅವ್ರಿಗೆ ಬಹಳ ಮಹಿಳೆಯರ ಪಕ್ಷದ ಕಾಯಲು ತಾಯಿ ತಂದಿರು ಅಕ್ಕ ತಂದಿರು ಬಿಟ್ಟರೆ ಮಾತಾಡೋರು ನೋಡಿದೀನಿ. ಇವತ್ತು ಕುಮಾರಸ್ವಾಮಿ ನೋಡಿ, ಅದಕ್ಕೆ ಹೇಳ್ತಾ ಇದ್ದೀರಲ್ಲ, ಅವ್ರು ನೋಡಿ, ಅವ್ರ ನಡವಳಿಕೆ ನಾವು ಕರ್ನಾಟಕ ರಾಜ್ಯದ ಜನತೆ ನೋಡಿದೀವಿ. ಅವ್ರ ಮಹಿಳೆಯರ ಬಗ್ಗೆ ಇವತ್ತ ಸಹಾಯ ನಿಷೇಧ ಯಾರು ಕಡಿಮೆ ಮಾಡಿದ್ರು? ಮಹಿಳೆಯರು ಕಡಿಮೆ ಮಾಡಿದ್ರು. ಯಾರು ಮಾಡಿದ್ರು? ಅದು ಕುಮಾರಸ್ವಾಮಿ ಮಾಡಿದ್ರು. ಇವರು ಹೇಳ್ಕೊಡ್ಬೇಕು ಅವರಿಗೆ. ಅವ್ರಿಗೆ ಎಲ್ಲಿದೆ ಅಸ್ತಿತ್ವ ಜನ ಹೇಳಿ? ಇಡೀ ಹಿಂದೂಸ್ತಾನ 2 ರಾಜ್ಯದಲ್ಲಿ ಸ್ಥಳೀಯ ಪಕ್ಷಗಳು ಅಲ್ಲಿ ರೀಜನಲ್ ಪಾರ್ಟಿ ಬಂದಷ್ಟು ಸೀಟು ಇಡೀ ಹಿಂದೂಸ್ತಾನ ಕಾಂಗ್ರೆಸ್ ಬರಲ್ಲ. ಇವರ ಅಸ್ತಿತ್ವ ಬಗ್ಗೆ ಮಾತಾಡ್ತಾರೆ ಇವರು ಕಾಂಗ್ರೆಸ್ನವರು. ಇಡೀ ದೇಶದಲ್ಲಿ ಎಷ್ಟು ರಾಜ್ಯಗಳು ಇದಾವ? ಅಷ್ಟು ರಾಜ್ಯಗಳ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ ಹೇಳಿ ಗೊತ್ತಾ?
ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎನ್ ಮಹೇಶ್, ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು, ಜೆಡಿಎಸ್ ರಾಜ್ಯ ವಕ್ತಾರ ಸಿಎಂ ನಾಗರಾಜು, ಜೆಡಿಎಸ್ ಮುಖಂಡ ಬಿ ಪುಟ್ಟಸ್ವಾಮಿ, ಬಿಜೆಪಿ ಮುಖಂಡ ಸಿಎನ್ ಬಾಲರಾಜ್, ಬಿಜೆಪಿ ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.